ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಯಾವ ವೀಡಿಯೋ ಶೇರ್ ಮಾಡ್ತಿದ್ದೀನಿ ಅಂದರೆ ಒಂದು ತುಂಬಾ ಇನ್ಫಾರ್ಮೇಟಿವ್ ಹಾಗೆ ಇಂಪಾರ್ಟೆಂಟ್ ಆಗಿರೋ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನನಗೆ ರೀಸೆಂಟಾಗಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು. ನಮ್ಮ 18 ಮಂತ್ಸ್ ಬೇಬಿ ರಬ್ಬರ್ ಥರ ಒಂದು ಟಾಯ್ ಇದೆ, ಅಂದರೆ ಚಿಕ್ಕದಾಗಿ ರಬ್ಬರ್ ಥರ ಆಟ ಆಡೋ ಅಂಥ ವಸ್ತುನ ನುಂಗ್ಬಿಟ್ಟಿದೆ. ಸೊ ಏನಾದರೂ ಸೊಲ್ಯೂಷನ್ ಏನಾದರೂ ಇದ್ದರೆ ಹೇಳಿ ಅಂತೇಳಿ ನನಗೆ ತುಂಬಾ ವರಿ ಮಾಡಿಕೊಂಡು ನಂಗೆ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಈ ಥರ ತುಂಬ ಜನಕ್ಕೆ, ಈವನ್ ನನಗೂ ಅಷ್ಟೇ, ಆರಾಧ್ಯ ಚಿಕ್ಕೋಳಿರಬೇಕಾದ್ರೆ ಈ ಥರ ಎಲ್ಲ ಪ್ರತಿಯೊಂದು ಪೇರೆಂಟ್ಸ್ಗೂ ಈ ಥರ ವರಿ ಆಗ್ತಾನೆ ಇರುತ್ತೆ. ಸೊ ಏನಾದರೂ ಮಕ್ಕಳು ಸ್ಪೆಷಲಿ ಈ ಥರ 1 ವರ್ಷದಿಂದ ಅರೌಂಡ್ 2 ವರ್ಷ 2.5 ವರ್ಷದ ಮಕ್ಕಳದವರೆಗೂ ಅವ್ರಿಗೆ ಗೊತ್ತಾಗೋಲ್ಲ ಏನಾದರೂ ಆಟದ ವಸ್ತುಗಳಾಗಿರ್ಬೋದು ಇಲ್ಲಾಂದರೆ ಹೊರಗಿನ ವಸ್ತುಗಳು, ಫಾರಿನ್ ಬಾಡೀಸ್ ಅಂತ ಹೇಳ್ತೀವಿ, ಇದನ್ನು ಸಡನ್ನಾಗಿ ಬಾಯಲ್ಲಿ ಹಾಕ್ಕೊಳ್ಳೋದು ಇಲ್ಲಾಂತಂದರೆ ಈ ಥರ ಮೂಗಲ್ಲಿ ಇಟ್ಕೊಂಡ್ಬಿಡೋದು ಇಲ್ಲಾಂದರೆ ಕಿವಿಯಲ್ಲಿ ಹಾಕ್ಕೊಳ್ಳೋದು ಈ ಥರ ಮಾಡ್ತಿರ್ತಾರೆ. ಸೊ ನಾರ್ಮಲಿ ಏನಾಗುತ್ತೆ ಅಂದರೆ ಯಾವುದೇ ವಸ್ತು ಮಗು ನೋಡಿದಾಗ ಅದನ್ನು ಫಸ್ಟ್ ಇಟ್ಕೊಳ್ಳೋದೆ ಬಾಯಲ್ಲಿ ಇಟ್ಕೊಳ್ಳುತ್ತೆ. ಸೊ ಒಂದು ಬೈ ಚಾನ್ಸ್ ಏನಾದರೂ ನುಂಗಿದೆ ಅಂತ ಅಂದ್ಕೊಳ್ಳಿ, ಅಂದರೆ ಕಾಯಿನ್ ಆಗಿರ್ಬೋದು, ಬಟನ್ಸ್ ಅಥವಾ ಈ ಥರ ಚಿಕ್ಕ ಚಿಕ್ಕ ರಬ್ಬರ್ಸ್ ಇರುತ್ತಲ್ಲ ಆ ಥರ ಎಲ್ಲ ತೊಗೊಂಡಾಗ 99% ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದು ಕಂಪ್ಲೀಟಾಗಿ ಹೊಟ್ಟೆ ಒಳಗೆ ಹೋಗಿದೆ ಅಂತಂದರೆ ಮಕ್ಕಳಿಗೆ ಯಾವುದೇ ಥರದ ಅಂದರೆ ತೊಂದರೆ ಆಗೋದಿಲ್ಲ. ಹಾಗೆ ಅದು ಒಂದು 2 ಡೇಸಲ್ಲೇ ಬೇಬಿ ಬಾತ್ರೂಮ್ ಎಲ್ಲ ಹೋಗುತ್ತಲ್ಲ ಪೂಪಲ್ಲಿ ಬಂದುಬಿಡುತ್ತೆ. ಸೊ ಇದಕ್ಕೇನು ತೊಂದರೆ ಆಗುತ್ತೆ, ನಮ್ಮ ಮಗು ಏನು ರಬ್ಬರ್ ನುಂಗ್ಬಿಟ್ಟಿದೆ ಹಾಗೆ ಕಾಯಿನು ಇಲ್ಲ ಏನಾದರೂ ಬಟನ್ ನುಂಗಿದೆ ಅಂತೇಳಿ ತುಂಬ ವರಿ ಮಾಡ್ಕೊಳ್ತಿರ್ತಾರೆ. ಈವನ್ ಆರಾಧ್ಯನೂ ಅಷ್ಟೇ, ಅವಳಿಗೆ 1.5 ವರ್ಷ ಇತ್ತು ಆಗ ಅವಳು ತುಂಬ ಸಲ ಈ ಥರ ಇಯರ್ ಬಡ್ಸ್ ಬರುತ್ತಲ್ಲ, ಸೊ ಈ ಥರ ರಬ್ಬರಿಂದ ಏನು ಬರುತ್ತಲ್ಲ ಇದನ್ನು ತುಂಬ ಸಲ ಅವಳು ನುಂಗ್ಬಿಟ್ಟಿದ್ದಾಳೆ. ಆ್ಯಕ್ಚುಲಿ ನಮ್ಮ ಫಸ್ಟ್ ಟೈಮ್ ಈ ಥರ ನುಂಗಿದಾಗ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ಎಲ್ಲ ಕಡೆ ಹುಡುಕಿದ್ವಿ ಮನೇಲಿ, ಓವರಾಲ್ ಆಗಿ ಎಲ್ಲ ಹುಡುಕಿದ್ವಿ, ಎಲ್ಲೂ ಇಯರ್ಬಡ್ ಸಿಗಲಿಲ್ಲ. ಸೊ ಅವಳು ತೊಗೊಂಡು ಆಟ ಆಡ್ತಾ ಇದ್ಲು, ಸೊ ಮೇ ಬಿ ನುಂಗಿರ್ಬೋದು ಅಂತೇಳಿ ತುಂಬ ಟೆನ್ಷನ್ ಆದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಅಲ್ಲ, ಅವಾಗೆಲ್ಲ ಇನ್ನೂ ನಮ್ಗೆ ಅಷ್ಟು ಗೊತ್ತಿರಲ್ಲ, ಸೊ ಮಕ್ಕಳು ಯಾವ ಥರ ರಿಯಾಕ್ಟ್ ಮಾಡ್ತವೆ ಯಾವ ಥರ ಇಲ್ಲ ಅಂತ. ಆ್ಯಂಡ್ ಅವಳು ತುಂಬ ನಾರ್ಮಲ್ ಆಗಿದ್ಲು, ಸೊ ಒಂದಲ್ಲ ಎರಡೂ ನುಂಗ್ಬಿಟ್ಟಿದ್ಲು, ಸೊ ಎರಡೂ ಸಿಕ್ಕಿರಲಿಲ್ಲ. ಆ್ಯಂಡ್ ಕೆಲವೊಂದ್ಸಲ ಒಂದೊಂದು ನುಂಗ್ತಿದ್ಲು. ಸೊ ಈ ಥರ ಒಂದು 3 to 4 ಟೈಮ್ಸ್ ಆಗಿದೆ. ಫಸ್ಟ್ ಟೈಮ್ ಅವಳು ಆ ಥರ ಮಾಡಿದಾಗ ಹೇಳಿದ್ನಲ್ಲ ತುಂಬ ವರಿ ಆಗಿತ್ತು, ಆ್ಯಂಡ್ ಡಾಕ್ಟರ್ ಹತ್ರ ಎಲ್ಲ ಹೋಗಬೇಕು ಅಂತ ತುಂಬ ಅಂದ್ಕೊಂಡ್ವಿ. ಸೊ ಹೋಗೋದಕ್ಕೂ ಮುಂಚೆ ದೊಡ್ಡವ್ರು ಇರ್ತಾರಲ್ಲ ಮನೆಯಲ್ಲಿ ಅವ್ರಿಗೆಲ್ಲ ವಿಚಾರಿಸಿ ಸೊ ಏನು ಮಾಡಬೇಕು ಏನಿಲ್ಲ. ಆ್ಯಂಡ್ ಅವಳು ನಾರ್ಮಲಿ ತುಂಬ ಆ್ಯಕ್ಟಿವ್ ಆಗಿದ್ಲು, ಸೊ ಅವಳ ಹೆಲ್ತಲ್ಲಿ ಏನೂ ಪ್ರಾಬ್ಲಮ್ ಅನಿಸ್ಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಂದರೆ ಏನೂ ಪ್ರಾಬ್ಲಮ್ ಆಗ್ತಿಲ್ಲ ಅಂತೇಳಿ ನಾನು ಅಂದ್ಕೊಂಡೆ. ಸೊ ಮನೆಯಲ್ಲೆಲ್ಲ ಏನು ಹೇಳಿದರು ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಬಂದುಬಿಡುತ್ತೆ, ಬಾತ್ರೂಮ್ ಎಲ್ಲ ಮಾಡ್ತಿರ್ತಾರಲ್ಲ ಮಕ್ಕಳು, ಸೊ ಅದರಲ್ಲೆಲ್ಲ ಬಂದುಬಿಡುತ್ತೆ, ಸೊ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಅಂತೇಳಿ ಹೇಳಿದರು. ಸೊ ಫಸ್ಟ್ ಡೇ ಒಂದು ಅದು ಆ್ಯಕ್ಚುಲಿ ಹೊರಗಡೆ ಬರೋದಕ್ಕೆ ಒಂದು 2 ಡೇಸ್ ಬೇಕಾಯಿತು. ಸೊ ನಾನು ಕಂಟಿನ್ಯೂಸಾಗಿ ಚೆಕ್ ಮಾಡ್ತಿದ್ದೆ, ಎಷ್ಟು ತುಂಬ ವರಿ ಆಗ್ತಿರುತ್ತಲ್ಲ ಮಕ್ಕಳಿಗೆ ಏನಾದರೂ ಆಗುತ್ತೋ ಆ ಥರ ತುಂಬ ಭಯ ಇರುತ್ತೆ. ಸೊ ಅವಳು ನಾರ್ಮಲಾಗೇ ಇದ್ಲು, ಲೈಕ್ ಸೆಕೆಂಡ್ ಡೇಗೆ ಎಲ್ಲ ಅವಳು ಎರಡು ಫಸ್ಟ್ ಟೈಮ್ ನುಂಗಿದಾಗ ಎರಡೂ ನುಂಗ್ಬಿಟ್ಟಿದ್ಲು ಇಯರ್ಬಡ್ಸು. ಸೊ ಕಂಪ್ಲೀಟಾಗಿ ಅದು ಏನೂ ಲೈಕ್ ನಮಗೆ ಹೊಟ್ಟೆ ಒಳಗೆ ಹೋಗಿ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೇನೆ, ಸೊ ಆ ಥರ ಎಲ್ಲ ಮಿಸ್ಕನ್ಸೆಪ್ಷನ್ ಇತ್ತು ಆಗ. ಸೊ ಏನೂ ಇಲ್ಲ, ಯಾವ ಥರ ನುಂಗಿರ್ತಾಳಲ್ಲ ಅದೇ ಥರ ಬಂದಿತ್ತು. ಸೊ ಈ ಥರ ಮಕ್ಕಳು ಚಿಕ್ಕವರಿದ್ದಾಗ ಅವ್ರು ಏನು ತೊಗೊಳ್ತಾರೆ ಏನಿಲ್ಲ ಯಾವುದು ಡೇಂಜರಸ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ನಾರ್ಮಲಿ ಮಕ್ಕಳು ತೊಗೊಳ್ಳೋದು ಈ ಥರ ಇಯರ್ಬಡ್ಸ್ ಆಗಿರ್ಬೋದು ಇಲ್ಲಾಂದರೆ ಬಟನ್ಸು ಇಲ್ಲಾಂದರೆ ಏನಾದರೂ ಚಿಕ್ಕದು ಶೇಂಗಾ ಬೀಜ ಆ್ಯಂಡ್ ಕಾಯಿನ್ಸು ಈ ಥರ ಎಲ್ಲ ನುಂಗಿದಾಗ ಏನಾಗುತ್ತೆ ಅಂದರೆ ಅದು ಡೈರೆಕ್ಟಾಗಿ ಹೊಟ್ಟೆ ಒಳಗೆ ಹೋಯಿತು ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸೊ ಅದು ಹೊಟ್ಟೆ ಒಳಗೆ ಹೋಗದೆ ಅವ್ರು ತೊಗೊಂಡಿರೋದು ಸಡನ್ನಾಗಿ ಏನಾದರೂ ಇಲ್ಲಿ ವಿಂಡ್ ಪೈಪ್ ಇರುತ್ತೆ ಅಥವಾ ನಮಗೆ ಊಟದ ನಾಳ ಅಂತ ಹೇಳ್ತೀವಲ್ಲ ಅದರಲ್ಲಿ ಈ ಥರ ಇದರೊಳಗೆಲ್ಲ ಸಿಕ್ಕಾಕ್ಕೊಂಡ್ರೆ, ಸೊ ಅವ್ರಿಗೆ ಆವಾಗ ಸಡನ್ನಾಗಿ ನಾವು ಗಮನಿಸಬೇಕಾಗತ್ತೆ, ಮಕ್ಕಳಿಗೆ ಹೇಳೋಕ್ಕಾಗಲ್ಲ ನಾವು ಈ ಥರ ತೊಗೊಂಡಿದ್ದೀವಿ ಅಂತ. ಅವರು ಸಡನ್ನಾಗಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ತುಂಬ ಕೆಮ್ಮು ಬರುತ್ತೆ, ಆ್ಯಂಡ್ ಬ್ರೀತಿಂಗಲ್ಲಿ ಉಸಿರಾಟದ್ರಲ್ಲಿ ತುಂಬಾ ಏರುಪೇರು ಆಗ್ತಿರುತ್ತೆ, ಅಂದರೆ ನಾರ್ಮಲಾಗಿ ಬ್ರೀತ್ ಮಾಡೋದಕ್ಕಿಂತ ಆಸ್ಮಾ ಎಲ್ಲ ಇರ್ತಾರಲ್ಲ, ಸೊ ಆ ಥರ ಡಬಲ್ ಬ್ರೀತ್ ಬರ್ತಿರುತ್ತೆ ಸೌಂಡಿಂಗಲ್ಲಿ ಆ್ಯಂಡ್ ಅಳ್ತಾರೆ ಕೆಲವು ಮಕ್ಕಳು. ಸೊ ಈ ಥರ ಎಲ್ಲ ನಿಮಗೆ ಆದಾಗ ಸಡನ್ನಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಒಳ್ಳೆಯದು. ನುಂಗಿದಾಗ ನೈಂಟಿ 99% ಏನೂ ಪ್ರಾಬ್ಲಮ್ ಆಗೋದಿಲ್ಲ ಹೇಳಿದ್ನಲ್ಲ, ಬಾತ್ರೂಮಲ್ಲಿ ಬಂದುಬಿಡುತ್ತೆ. ಸೊ ಈಗ ಡೇಂಜರ್ ಇರೋವಂಥ ಕೆಲವು ಥಿಂಗ್ಸ್ನ ನಿಮ್ಗೆ ಹೇಳ್ತೀನಿ. ಸೊ ಅದು ಚಿಕ್ಕ ಚಿಕ್ಕ ಬ್ಯಾಟ್ರಿ ಬರುತ್ತಲ್ಲ ಏನಾದರೂ ಟಾಯ್ಸಲ್ಲಿ ಇಲ್ಲಾಂದರೆ ನಾವು ವಾಚಸ್ಸಲ್ಲಿ ಚಿಕ್ಕ ಚಿಕ್ಕ ಬ್ಯಾಟ್ರಿ ಸೆಲ್ ಅಂತ ಇರುತ್ತಲ್ಲ, ಸೊ ಅದು ತುಂಬ ಡೇಂಜರಸ್. ಜೊತೆಗೆ
ಸೇಫ್ಟಿ ಪಿನ್ ಏನಾದರೂ ಓಪನ್ ಆಗಿತ್ತು, ಶಾರ್ಪ್ ಏನಾದರೂ ಇತ್ತು ವಸ್ತು, ಮಳೆ ಆಗಿರ್ಬೋದು ಇಲ್ಲಾಂದರೆ ಪಿನ್ ಆಗಿರ್ಬೋದು, ಆ ಥರ ವಸ್ತುಗಳನ್ನ ನುಂಗಿದಾಗ ಸೊ ಇಂಥ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕಂದರೆ ಬ್ಯಾಟ್ರೀಸಲ್ಲೆಲ್ಲ ಆ್ಯಸಿಡ್ ಇರುತ್ತೆ. ಸೊ ಅದು ನುಂಗಿದಾಗ ಏನಾಗುತ್ತೆ ಅಂದರೆ ಲೈಕ್ ಒಳಗಡೆ ಸಿಸ್ಟಮ್ನ ತುಂಬಾ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಥ ಟೈಮಲ್ಲಿ ನೀವು ಡಾಕ್ಟರ್ನ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಬೇಕು. ಸೊ ನಾನು ಮೊದಲೇ ಹೇಳಿದ್ನಲ್ಲ, ಕಾಯಿನ್ಸು, ಬಟನ್ಸು, ಈ ಥರ ರಬ್ಬರ್ಸ್ ಇರೋವಂಥ ಥಿಂಗ್ಸು, ಈ ಥರದ ಪದಾರ್ಥಗಳನ್ನ ಏನಾದರೂ ತೊಗೊಂಡಾಗ ಅಂದರೆ ನುಂಗಿದಾಗ ಮಕ್ಕಳು ನೀವು ತುಂಬ ವರಿ ಆಗೋ ಅವಶ್ಯಕತೆ ಇಲ್ಲ. ಸೊ ಆ ಟೈಮಲ್ಲಿ ನೀವು ಮಕ್ಕಳಿಗೆ ಮೋಷನ್ಸ್ ಎಲ್ಲ ಬರುವಂಥ ಮೆಡಿಸನ್ಸ್ ಕೊಡೋದು ಅದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ನೀವು ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಸ್ವಲ್ಪ ಹೈ ಫೈಬರ್ ಇರೋವಂಥ ಫುಡ್ಸ್ನ ಕೊಡಿ. ಲೈಕ್ ಬನಾನಾ ಆಗಿರ್ಬೋದು, ವೆಜಿಟೇಬಲ್ಸ್ ಜಾಸ್ತಿ, ಹಸಿ ತರಕಾರಿ ಸ್ವಲ್ಪ ಲೈಟಾಗಿ ಕುಕ್ ಮಾಡಿ, ಬೀನ್ಸು ಆ್ಯಂಡ್ ಕ್ಯಾರೆಟು ಈ ಥರ ಎಲ್ಲ ಅದರಲ್ಲಿ ತುಂಬ ಫೈಬರ್ ಇರುತ್ತೆ. ಸೊ ಹಾಗಾಗಿ ಅಂಥ ಫೈಬರ್ ಇರೋವಂಥ ಫುಡ್ಸ್ನ ಕೊಟ್ಟಾಗ ಮಕ್ಕಳಿಗೆ ಬಾತ್ರೂಮ್ ಎಲ್ಲ ಈಸಿಯಾಗಿ ಬರುತ್ತೆ. ಸೊ ಹಾಗಾಗಿ ನೀರು ಹೆಚ್ಚು ಕೊಡಿ ಆ ಟೈಮಲ್ಲಿ. ಸೊ ಬಾತ್ರೂಮಲ್ಲಿ ಬಂದುಬಿಡುತ್ತೆ ಈ ಥರ ಯಾವುದೇ ಥರ ಡೇಂಜರ್ ಇರಲಾರ್ದಂಥ ಥಿಂಗ್ಸ್ನ ತೊಗೊಂಡಾಗ ನುಂಗಿದಾಗ. ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟೊತ್ತು ಏನಾದರೂ ಮಕ್ಕಳು ಬಾಯಿಂದ ಹಾಕ್ಕೊಂಡಾಗ ಏನೇನು ಮಾಡ್ಬೋದು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಕೆಲವು ಮಕ್ಕಳು ಕಿವಿಯಲ್ಲಿ ಇಟ್ಕೋಬೋದು, ಮೂಗಲ್ಲಿ ಇಟ್ಕೋಬೋದು, ಅಥವಾ ಯೂರಿನ್ ಟ್ರ್ಯಾಕ್, ಸೊ ಈ ಥರ ವಿಜಯನ ಆ ಥರ ಪ್ಲೇಸಸ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಗೊತ್ತಿರಲ್ಲ. ಸಡನ್ನಾಗಿ ಏನಾದರೂ ಇಟ್ಕೊಂಡ್ರು ನಮಗೆ ಯಾವ ಥರ ಗೊತ್ತಾಗುತ್ತೆ, ನಮಗೆ ಗೊತ್ತಾಗದೆ ಅಂದರೆ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ, ಈಗ ನಾವು ಎಕ್ಸಾಂಪಲ್ ಕಿವಿಗೆ ಏನಾದರೂ ಮಗು ಹಾಕ್ಕೊಂಡಿದೆ ಅಂದ್ಕೊಳ್ಳಿ, ಅದು ನಮಗೆ ಗೊತ್ತಾಗೋದಿಲ್ಲ. ಚಿಕ್ಕ ಚಿಕ್ಕ ಇಷ್ಟಿಷ್ಟು ಚಿಕ್ಕದಿದ್ರೂ ಅದು ಇನ್ಫೆಕ್ಷನ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ, ಮಗು ಏನಾದರೂ ಕಿವಿ ಒಳಗೆ ಹಾಕ್ಕೊಂಡ್ರೆ ಒಂದು 2-3 ದಿನಕ್ಕೆ ಕಿವಿಯಿಂದ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ, ಜೊತೆಗೆ ಏನಾದರೂ ಫ್ಲೂಯಿಡ್ ಥರ ಡಿಸ್ಚಾರ್ಜ್ ಆಗ್ತಿರುತ್ತೆ, ಪಸ್ ಥರ ಕಿವಿ ಸೋರೋದಂತ ಹೇಳ್ತೀವಲ್ಲ, ಇದೆಲ್ಲನೂ ಅಷ್ಟೇ ಇನ್ಫೆಕ್ಷನ್ ಆಗಿರುತ್ತೆ ಏನಾದರೂ ಕಿವಿ ಒಳಗೆ ಹೋಗಿದ್ರೆ ಇಲ್ಲ. ಸೊ ಈ ಥರ ಎಲ್ಲ ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಮೇಯ್ನಾಗಿ ಬಾಯ್ತ್ರು ಏನಾದರೂ ಮಗು ಹಾಕ್ಕೊಂಡಾಗ ಅದು ಡೈರೆಕ್ಟಾಗಿ ಕಂಪ್ಲೀಟಾಗಿ ಒಳಗಡೆ ಹೋಗಿದೆ ಅಂದರೆ ಅವಾಗ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ಮಿಡಲಲ್ಲಿ ಎಲ್ಲಾದರೂ ಸಿಕ್ಕೊಂಡಿದೆ ಅಂದರೆ ಆ ಟೈಮಲ್ಲಿ ಉಸಿರಾಟದ ಪ್ರಾಬ್ಲಮು ಆ್ಯಂಡ್ ನಿಮೋನಿಯಾ ಇನ್ಫೆಕ್ಷನ್ ಎಲ್ಲ ಆಗೋದು, ಚೆಸ್ಟ್ ಪೇನು ಈ ಥರ ಬಂದು ಸ್ವಲ್ಪ ಸಿವಿಯರ್ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಹಾಗಾಗಿ ಕಿವಿ ಈ ಥರ ಕಿವಿಯಿಂದ ಇಲ್ಲಾಂದರೆ ಮೂಗಿಂದ ಈ ಥರ ಏನಾದರೂ ಮಗು ಅದರಿಂದ ಫಾರಿನ್ ಬಾಡೀಸ್ ಹೋದ್ರೂ ಅಷ್ಟೊಂದು ತೊಂದರೆ ಆಗೋದಿಲ್ಲ. ಸೊ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಆದಷ್ಟು ನಿಮಗೆ ತಿಳಿಸಿದ್ದೀನಿ. ಸೊ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಮಗು ಇದೆ ಅಂತಂದರೆ ನೀವು ಆದಷ್ಟು ಅದರದ್ದು ಆ್ಯಕ್ಟಿವಿಟಿನ ಅಬ್ಸರ್ವ್ ಮಾಡ್ತಾನೇ ಇರಬೇಕು. ಮಗು ಇದೆ ಬಿಡು ಆಟಾಡ್ತಿದೆ ಅಂತೇಳಿ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಸೊ ಮಗು ಕರೆಕ್ಟಾಗಿ ಯೂರಿನೆಲ್ಲ ಮಾಡ್ತಾ ಇದೆಯಾ ಇಲ್ಲ, ದಿನಕ್ಕೆ ಎಷ್ಟು ಸಲ ಮಾಡಬೇಕಾಗ ಅದೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ದಟ್ ಯಾವುದೇ ಥರದ ಮಗುವಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನಿಸಿದ್ರು ಯಾವುದಾದ್ರು ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನೀವು ಅದರದ್ದು ಕೇರ್ ತೊಗೋಬೋದು. ಸೊ ಈಗ ಹೇಳಿರುವಂಥ ಎಲ್ಲ ಪ್ರಾಬ್ಲಮ್ಸು ಮಗು ಒಂದು 7-8 ತಿಂಗಳು ಅದಕ್ಕೆ ಹೋಗಿ ವಸ್ತುಗಳನ್ನ ತೊಗೊಳ್ಳೋದು, ಸೊ ಬಾಯಲ್ಲಿ ಹಾಕ್ಕೊಳ್ಳೋದು ಈ ಥರ ಒಂದು ಏಜ್ ಬರುತ್ತಲ್ಲ ಆ ಟೈಮಿಂದ ಈ ಥರ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಚಿಕ್ಕ ಚಿಕ್ಕ ಮಕ್ಕಳು ಒಂದು 2-3-4 ತಿಂಗಳು ಮಕ್ಕಳಿಗೆ ಎಲ್ಲ ಈ ಥರ ತೊಂದರೆ ಆಗೋ ಚಾನ್ಸಸ್ ಕಡಿಮೆ ತುಂಬಾ. ಸೊ ಹಾಗಾಗಿ ಈ ಥರ ಅಬೋ 8 ಮಂತ್ಸು ಇಲ್ಲ 1 ಇಯರ್ ಇರೋ ಅಂಥ ಮಗು ತುಂಬ ಅಳ್ತಿದೆ, ಎಷ್ಟು ರಮಿಸಿದ್ರೂ ಕಂಟ್ರೋಲ್ ಆಗ್ತಿಲ್ಲ, ಬೆಳಗ್ಗೆಯಿಂದ ನೈಟ್ ಎಲ್ಲ ಅಳ್ತಾ ಇದ್ದಾಳೆ, ಸೊ ಆ ಥರ ಮಾಡ್ತಿದ್ದಾಳೆ ಅಂದರೆ ನೀವು ಆ ಟೈಮಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ನಮಗೆ ಗೊತ್ತಿರಲ್ಲ ಏನಾಗ್ತಿದೆ ಏನಿಲ್ಲ ಅಂತ ಮಗುಗೆ. ಸೊ ಅಂಥ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರ ಸಜೆಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರಾದರೂ ನಿಮ್ಮ ಮನೆಯಲ್ಲಿ ಈ ಥರ ಮಕ್ಕಳು ಏನಾದರೂ ನುಂಗ್ಬಿಟ್ಟಿದ್ರು ಇಲ್ಲಾಂದರೆ ಚಿಕ್ಕವರಿದ್ದಾಗ ಏನಾದರೂ ಮಾಡಿದರೆ, ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಯಾವ ಥರ ಅದನ್ನು ಸಾಲ್ವ್ ಮಾಡ್ಕೊಂಡ್ರಿ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.